ಹಾಯ್ ಫ್ರೆಂಡ್ಸ್, ಕನ್ನಡ ಗಿಜ್ಬೋಟ್ಗೆ ಸ್ವಾಗತ. ನೀವೇನಾದ್ರೂ ಶಿಯೋಮಿ ಸ್ಮಾರ್ಟ್ಫೋನ್ ಅಥವಾ ರೆಡ್ಮಿ ಸ್ಮಾರ್ಟ್ಫೋನ್ ಬೈ ಮಾಡಿತ್ತು ಅಂತಂದ್ರೆ ಅಥವಾ ಬೈ ಮಾಡಬೇಕು ಅಂತಂದ್ರೆ ನಿಮ್ಗೆ ಇವತ್ತು ಒಂದು ಗುಡ್ ನ್ಯೂಸ್ ಹೇಳ್ತೀನಿ. ಏನು ಅಂತ ಇವತ್ತಿನ ವಿಡಿಯೋ ನೀವು ಕಂಪ್ಲೀಟ್ ಆಗಿ ನೋಡಿ ಅಂತಾನೆ ಹೇಳ್ತೀನಿ. ಇನ್ನು ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ನೀವು ಬೆಲ್ ಐಕಾನ್ ನೋಡ್ತಾ ಇರ್ಬೋದು, ಅದನ್ನ ಕ್ಲಿಕ್ ಮಾಡಿ ನಾವು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ನೀವು ಇವಾಗ ಯೋಚನೆ ಮಾಡ್ತಾ ಇರ್ಬೋದು, ಏನಪ್ಪ ಗುಡ್ ನ್ಯೂಸ್, ಶಿಯೋಮಿ ಅಥವಾ ರೆಡ್ಮಿ ಸ್ಮಾರ್ಟ್ಫೋನ್ ಬೈ ಮಾಡಿತ್ತು ಅಂತ ಅಂದ್ರೆ ಅಥವಾ ಬೈ ಮಾಡಬೇಕು ಅಂತ ಅಂದ್ರೆ ನೀವು ಇವಾಗ ಯೋಚನೆ ಮಾಡ್ತಾ ಇರ್ಬೋದು. ಏನು ಅಂತಂದ್ರೆ, ಇನ್ ಮುಂದೆ ಶಿಯೋಮಿ ಅಥವಾ ರೆಡ್ಮಿ ಸ್ಮಾರ್ಟ್ಫೋನ್ ಬೈ ಮಾಡ್ತು ಅಂತಂದ್ರೆ ನಮ್ಗೆ ಯೂಟ್ಯೂಬ್ ಪ್ರೀಮಿಯಂ ಆಕ್ಸೆಸ್ ನ ಫ್ರೀ ಆಗಿ 3 ತಿಂಗಳು ಮತ್ತೆ 2 ತಿಂಗಳಷ್ಟು ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ತೀನಿ. ಇವಾಗ ನಾನು ನಿಮ್ಗೆ ಯಾವ್ಯಾವ ಸ್ಮಾರ್ಟ್ಫೋನ್ ಅದು ರೆಡ್ಮಿ ಅಥವಾ ಶಿಯೋಮಿ ಸ್ಮಾರ್ಟ್ಫೋನ್ ಬೈ ಮಾಡ್ತು ಅಂತಂದ್ರೆ ನಿಮ್ಗೆ ಯೂಟ್ಯೂಬ್ ಪ್ರೀಮಿಯಂ ಆಕ್ಸೆಸ್ ಫ್ರೀ ಆಗಿ ಸಿಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಫಿಷಿಯಲಿ ಆಗಿ MI ಅವರೇ ಅನೌನ್ಸ್ ಮಾಡಿದರೆ ಎಂಜಾಯ್ ಅಪ್ ಟು 3 ಮಂತ್ಸ್ ಆಫ್ ಯೂಟ್ಯೂಬ್ ಪ್ರೀಮಿಯಂ ಫ್ರೀ ಅಂತ ಇಲ್ಲಿ ನೋಡಿ. ಆ್ಯಂಡ್ ದೆನ್ ಇಲ್ಲಿ ನೀವು ಹಾಗೆ ಕೆಳಗಡೆ ಬಂತು ಅಂದರೆ ನಿಮಗೆ ಯಾವ್ಯಾವ ಸ್ಮಾರ್ಟ್ಫೋನ್ ಬೈ ಮಾಡಿದೆ ನಿಮಗೆ 3 ಮಂತ್ಸ್ ಯೂಟ್ಯೂಬ್ ಪ್ರೀಮಿಯಂ ಮೆಂಬರ್ಶಿಪ್ ಸಿಗುತ್ತೆ ಅಂತ ನೋಡ್ತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಪರ್ಚೇಸ್ Xiaomi 12 Pro 5G ಗೆಟ್ 3 ಮಂತ್ಸ್ ಆಫ್ ಯೂಟ್ಯೂಬ್ ಪ್ರೀಮಿಯಂ ಮೆಂಬರ್ಶಿಪ್ ಅಂತ ಕೊಟ್ಟಿದ್ದಾರೆ. ಹಾಗೆ ನಾನು ನೆಕ್ಸ್ಟ್ ಸ್ಲೈಡ್ಗೆ ಹೋಯಿತು ಅಂದರೆ Xiaomi 11T Pro 5G, ದ ನೆಕ್ಸ್ಟ್ Xiaomi 11i ಸೀರೀಸ್ 5G, ಆ್ಯಂಡ್ ದೆನ್ Xiaomi 12 Pro 5G. ಈ ರೀತಿಯಾಗಿ ನೀವು ಇದರಲ್ಲಿ ಯಾವುದೇ ಸ್ಮಾರ್ಟ್ಫೋನ್ ಇಷ್ಟು ಸ್ಮಾರ್ಟ್ಫೋನಲ್ಲಿ ತೊಗೊಂತು ಅಂತಂದರೆ ನಿಮಗೆ 3 ತಿಂಗಳು ಯೂಟ್ಯೂಬ್ ಪ್ರೀಮಿಯಂ ಮೆಂಬರ್ಶಿಪ್ ಫ್ರೀಯಾಗೆ ಕೊಡ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಹಾಗೆ ಡೌನ್ ಬಂತು ಅಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಫ್ ಸಪೋಸ್ ನೀವೇನಾದರೂ Xiaomi ಪ್ಯಾಡ್ 5 ತೊಗೊಂತು ಅಂದರೆ ನಿಮಗೆ 2 ತಿಂಗಳು ಮಾತ್ರ ಯೂಟ್ಯೂಬ್ ಪ್ರೀಮಿಯಂ ಮೆಂಬರ್ಶಿಪ್ ಫ್ರೀಯಾಗೆ ಕೊಡ್ತಾರೆ. ಆ್ಯಂಡ್ ದೆನ್ ನೀವು ಇವಾಗ ಕೇಳ್ಬೋದು, ನಾವೇನಾದ್ರು ಸ್ಮಾರ್ಟ್ಫೋನ್ ಯಾವುದಾದ್ರು ತೊಗೊಂಡ್ರೆ 2 ಮಂತ್ಸ್ದು ಮೆಂಬರ್ಶಿಪ್ ಸಿಗಲ್ವಾ ಅಂತ? ಖಂಡಿತವಾಗ್ಲೂ ಸಿಗುತ್ತೆ, ಅದನ್ನು ಕೂಡ ಇಲ್ಲಿ ಡೌನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಅದರ್ ಎಲಿಜಿಬಲ್ ಪ್ರಾಡಕ್ಟ್ಸ್ ಅಂತ ಕೊಟ್ಟು, ಇವಾಗ ನೋಡಿ ರೆಡ್ಮಿ ನೋಟ್ 11S ಆಗಿರ್ಬೋದು, ಆ್ಯಂಡ್ ದೆನ್ ನೆಕ್ಸ್ಟ್ ರೆಡ್ಮಿ 11T 5G ಆಗಿರ್ಬೋದು, ರೆಡ್ಮಿ ನೋಟ್ 11 ಪ್ರೋ ಆಗಿರ್ಬೋದು, ಆ್ಯಂಡ್ ದೆನ್ ರೆಡ್ಮಿ ನೋಟ್ 11 ಪ್ರೋ ಪ್ಲಸ್ 5G ಆಗಿರ್ಬೋದು. ಈ ಇಷ್ಟು ಸ್ಮಾರ್ಟ್ಫೋನ್ ನೀವೇನಾದರೂ ಇದರಲ್ಲಿ ಯಾವುದೇ ಬೈ ಮಾಡಿದ್ರೂ ಕೂಡ ನಿಮಗೆ 2 ತಿಂಗಳು ಮಾತ್ರ ಯೂಟ್ಯೂಬ್ ಪ್ರೀಮಿಯಂ ಫ್ರೀ ಮೆಂಬರ್ಶಿಪ್ನ ಕೊಡ್ತಾ ಇದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ನೀವಿಲ್ಲಿ ಹಾಗೆ ಡೌನ್ ಬಂತು ಅಂದರೆ ನಿಮಗೆ ಯೂಟ್ಯೂಬ್ ಮೆಂಬರ್ಶಿಪ್ ಅಂದರೆ ಏನು, ಪ್ರೀಮಿಯಂ ಮೆಂಬರ್ಶಿಪ್ ಅಂದರೆ ಏನು ಅಂತೆಲ್ಲ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಅದನ್ನು ಹೇಗೆ ನೀವು ರಿಡೀಮ್ ಮಾಡ್ಬೋದು ಅಂತಲೂ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀವು ಫಸ್ಟು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು, ಯಾವುದು ಎಲಿಜಿಬಲ್ ಸ್ಮಾರ್ಟ್ಫೋನ್ ಇರುತ್ತಲ್ಲ, ನಾನು ಇಷ್ಟೊತ್ತರೆಗೆ ಹೇಳ್ತಾನಲ್ಲ ಯಾವ್ಯಾವ ಸ್ಮಾರ್ಟ್ಫೋನ್ ಅಂತ, ಆ ಸ್ಮಾರ್ಟ್ಫೋನ್ನ ನೀವು ಬೈ ಮಾಡಿ, ಆ ಬೈ ಮಾಡಿ ನೀವು ಯಾವುದೇ ಒಂದು ಸ್ಮಾರ್ಟ್ಫೋನ್ನ ಬೈ ಮಾಡಾದಮೇಲೆ ನೀವಿಲ್ಲಿ ಯೂಟ್ಯೂಬ್ನ ಓಪನ್ ಮಾಡಬೇಕು. ಆಮೇಲೆ ನಿಮಗೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ನೀವು ಫಾಲೋ ಮಾಡ್ಕೊಂಡು ಹೋದರೆ ನೀವು ಯೂಟ್ಯೂಬ್ ಪ್ರೀಮಿಯಂ ಮೆಂಬರ್ಶಿಪ್ನ ಆ್ಯಕ್ಟಿವೇಟ್ ಮಾಡ್ಕೊಬೋದು, ಅದು 3 ಮಂತ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪ್ರಮೋಷನ್ ಪೀರಿಯಡ್ 6th June 2022 ಇಂದ 31st January 2023 ಇರುತ್ತೆ. ನಿಮಗೆ ರಿಡೀಮ್ ಪೀರಿಯಡ್ ಬಂದು 6th June 2022 ಇಂದ 28th February 2023 ಇರುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ವಿಷಯ ಏನು ಅಂತಂದರೆ, ಇಫ್ ಸಪೋಸ್ ನೀವೇನಾದರೂ February 1st 2022 ಇಂದ ನೀವು ಇದರಲ್ಲಿ ಯಾವುದಾದ್ರೂ ಸ್ಮಾರ್ಟ್ಫೋನ್, ನಾನು ಹೇಳಿದ್ನಲ್ಲ ಈಗ ಆ ಸ್ಮಾರ್ಟ್ಫೋನ್ ಯಾವುದಾದ್ರೂ ಬೈ ಮಾಡಿತ್ತು ಅಂತಂದರೆ ಅವರು ಕೂಡ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಮಂತ್ಸ್ ಆಫ್ ಯೂಟ್ಯೂಬ್ ಪ್ರೀಮಿಯಂ ಅಂತ ಕೊಟ್ಟಿದ್ದಾರೆ. ಇಫ್ ಸಪೋಸ್ ನೀವು ಇದರಲ್ಲಿ ಯಾವುದಾದ್ರೂ ಸ್ಮಾರ್ಟ್ಫೋನ್ ಬೈ ಮಾಡಿತ್ತು ಅಂತಂದರೆ ನೀವು ಅದನ್ನು ಆ್ಯಕ್ಟಿವ್ ಮಾಡ್ಕೊಬೋದು ಅಂತಲೇ ಹೇಳ್ತೀನಿ. ನೋಡಿಸಲ್ಲ ವೀಕ್ಷಕರೆ, ನೀವು ಯಾವುದು ರೆಡ್ಮಿ ಅಥವಾ ಶಿಯೋಮಿ ಸ್ಮಾರ್ಟ್ಫೋನ್ ಬೈ ಮಾಡ್ತು ಅಂತಂದರೆ ನಿಮಗೆ ಯೂಟ್ಯೂಬ್ ಪ್ರೀಮಿಯಂ ಆಕ್ಸೆಸ್ ಫ್ರೀ ಆಗಿ ಸಿಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಜ್ಬೋಟ್ ಹೋಮ್ ಪೇಜು ಭೇಟಿ ನೀಡಿ. ಧನ್ಯವಾದಗಳು.